ನಾನು ಬಿಡಿಟಿ ಕಾಲೇಜ್ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಬೇಕಾದ್ರೆ ಅಲ್ಲಿ ಪ್ರತಿಭಾ ಸಮಾರಂಭ ಅಥವಾ ಟ್ಯಾಲೆಂಟ್ಸ್ ಡೇ ಅಂತಕಂತ ಒಂದು ಸಮಾರಂಭವನ್ನು ಏರ್ಪಾಡು ಮಾಡ್ತಾ ಇದ್ದರು ಅದರಲ್ಲಿ ವಿದ್ಯಾರ್ಥಿಗಳಲ್ಲಿ ಇರತಕ್ಕಂತ ಸುಪ್ತ ಪ್ರತಿಭೆಗೆ ಪ್ರಕಾಶ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ಸಮಾರಂಭವನ್ನು ಏರ್ಪಡಿಸಿದ್ವಿ ಆಗ ನಾನು ಅದರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ ಅದೇ ರೀತಿ ಇಲ್ಲೂ ಒಂದು ಸಮಾರಂಭವನ್ನು ಏರ್ಪಡಿಸಬಹುದಲ್ಲ ಅಂತ ಹೇಳಿ ನಾನು ಕೆ ವಿ ಮಂಜುನಾಥ್ ಮತ್ತಿತರ ಅಧ್ಯಾಪಕರುಗಳ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಅವರು ಈ ರೀತಿ ಕನ್ನಡ ಬಳಗ ಎಂತಕ್ಕಂಥ ಒಂದು ಸಂಘವನ್ನು ಕಟ್ಟಿ ಈ ಸಮಾರಂಭಗಳನ್ನು ಇಂಥ ಸಮಾರಂಭಗಳನ್ನು ಏರ್ಪಡಿಸೋಣ ಅಂತ ಹೇಳಿದ ಮೇಲೆ ಅದೇ ಪ್ರಕಾರ ಈ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಒಂದು ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಏನಿದೆ ಅದನ್ನು ಬಹಳ ಚೆನ್ನಾಗಿ ಪ್ರತಿಬಿಂಬಿಸ್ತು ಇನ್ನೊಂದು ಸಾರಿ ಉತ್ತರ ಕರ್ನಾಟಕದ ಉಡುಪು ಮತ್ತಿತರ ಸಂಸ್ಕೃತಿ ಏನಿದೆ ಅವ್ರದ್ದು ಅದನ್ನು ಪ್ರದರ್ಶನ ಮಾಡಿದರು ಹೀಗೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಸುಪ್ತ ಪ್ರತಿಭೆಯನ್ನು ಹೊರಗಡೆ ತರಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸಮಾರಂಭ ಈ ಕಲರವ ನಿಮ್ಮಲ್ಲಿ ಬಹಳಷ್ಟು ಜನ ನಟರಿದ್ದೀರಿ ನಿಮ್ಮಲ್ಲಿ ಬಹಳಷ್ಟು ಜನ ಗಾಯಕರಿದ್ದೀರಿ ನಿಮ್ಮಲ್ಲಿ ಬಹಳಷ್ಟು ಜನ ಸಾಹಿತಿಗಳು ಕವಿಗಳು ಈ ಎಲ್ಲ ಗುಣಗಳು ನಿಮ್ಮಲ್ಲಿದೆ ನೀವು ಅದನ್ನು ಗುರುತಿಸ್ಕೊಳ್ಬೇಕು ಮತ್ತು ಅದನ್ನು ಬೆಳೆಸ್ಕೊಳ್ಬೇಕು ಅದಕ್ಕೆ ಅಂಥ ಒಂದು ಉದಾಹರಣೆ ಅಥವಾ ಒಂದು ಅವಕಾಶ ಇದು ಈ ಅವಕಾಶವನ್ನು ಬಿಡದೇ ತಾವೆಲ್ಲರೂ ಭಾಗವಹಿಸಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿ ಮತ್ತು ಅದನ್ನು ಬೆಳೆಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೇನೆ ಮತ್ತು ಒಂದು ನಾನು ಒಂದಂಶ ನಾನು ಗಮನಿಸಿದ್ದು ಏನಂದರೆ ಮೂರು ಸಂದರ್ಭಗಳಲ್ಲಿ ಈ ಸಭಾಂಗಣ ಕಿಕ್ಕಿರಿದಿರುತ್ತೆ ಪಾಪ ಕುಳಿತುಕೊಳ್ಳಿಕ್ಕಾಗಲೇ ಕೆಲವರು ಕೆಳಗಡೆನೇ ಕುಳಿತು ಬಿಟ್ಟಿದ್ದಾರೆ ಇನ್ನು ಕೆಲವರು ನಿಂತ್ಕೊಂಡೇ ಇದ್ದಾರೆ ಇದಕ್ಕೆ ನಿಜವಾಗಿ ಒಂದು ಸಾರಿ ನಾವು ಯೋಚನೆ ಮಾಡಿದ್ವಿ ನಮ್ಮ ದತ್ತಿಯಲ್ಲಿ ಒಂದು ದೊಡ್ಡ ಆಡಿಟೋರಿಯಂ ಕಟ್ಬೋದಲ್ಲ ಇಂತಹ ಸಮಾರಂಭಗಳಿಗೆ ಘಟಿಕೋತ್ಸವ ಸಮಾರಂಭ ಮತ್ತು ಉದ್ಘಾಟನಾ ಸಮಾರಂಭ ಮತ್ತು ಕಲರವ ಈ ಮೂರು ಸಮಾರಂಭಗಳಿಗೆ ಅನೇಕ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರುಗಳು ಕೂಡ ಬರ್ತವೆ ಕೆಲವು ಸಾರಿ ಆ ಕಾರಣಕ್ಕಾಗಿ ಒಂದು ದೊಡ್ಡ ಆಡಿಟೋರಿಯಮನ್ನು ಎಷ್ಟು ಕಡಿಮೆ ಖರ್ಚು ಸಾಧ್ಯವೋ ಅಷ್ಟು ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಧರ್ಮದರ್ಶಿಗಳಲ್ಲಿ ಮತ್ತು ಅಧ್ಯಕ್ಷರಲ್ಲಿ ನಾನು ವಿನಂತಿ ಮಾಡ್ತೇನೆ ಹಾಗೆ ಕನ್ನಡ ಮಿತ್ರ ಬಳಗಕ್ಕೂ ಕೂಡ ಒಂದು ಪ್ರತ್ಯೇಕವಾದ ಕೊಠಡಿ ಇರಬೇಕಾಗ್ತದೆ ಆ ಕೊಠಡಿ ಇದ್ದಾಗ ನೀವೆಲ್ಲರೂ ಒಟ್ಟಿಗೆ ಸೇರಿ ಚರ್ಚೆ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಬಹುದು ಮತ್ತು ಇನ್ನೂ ಪ್ರತಿಭೆ ಇರತಕ್ಕಂಥ ಅವರಿಗೆ ಉತ್ತೇಜನ ಕೊಟ್ಟು ಅವರ ಪ್ರತಿಭೆಯನ್ನು ಬೆಳೆಸಲಿಕ್ಕೆ ಕಾರಣವಾಗಬಹುದು ಆದ ಕಾರಣ ಒಂದು ಕೊಠಡಿಯನ್ನು ಕೂಡ ಕೊಡಲಿಕ್ಕೆ ನಮ್ಮ ದತ್ತಿಯವರು ಅನುಮತಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ಕೇಳಿಕೊಳ್ತೇನೆ ನಾನು ಸರಿ ನಮಸ್ಕಾರ ಇನ್ನು ವಾಪಸ್ ಬರಲ್ವಾ ಇವರು ನಮ್ಮ ನಾಡೋಜ ಬರಗೂರ್ ರಾಮಚಂದ್ರಪ್ಪನವರು ಬಹುಶಃ ಈ ನಾಡಿನಲ್ಲಿ ಈಗ ಇರತಕ್ಕಂಥ ಮೇರು ಸಾಹಿತಿಗಳಲ್ಲಿ ಕೆಲವೇ ಕೆಲವರಿದ್ದಾರೆ ಅಂಥವರಲ್ಲಿ ಇವರು ಅಗ್ರಗಣ್ಯರು ಇವರಿಗೆ ಇನ್ನೂ ಯಾಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿದೆ ಜ್ಞಾನಪೀಠ ಪ್ರಶಸ್ತಿಗೆ ಎಲ್ಲ ರೀತಿಯಲ್ಲೂ ಅರ್ಹತೆ ಹೊಂದಿರತಕ್ಕಂಥ ವ್ಯಕ್ತಿ ಬರಗೂರು ರಾಮಚಂದ್ರಪ್ಪನವರು ಆದರೆ ಯಾವ ಕಾರಣಕ್ಕಾಗಿ ಅವರಿಗೆ ಬಂದಿಲ್ಲವೋ ನನಗೆ ಗೊತ್ತಿಲ್ಲ ಅರ್ಹತೆ ಅಂತೂ ಖಂಡಿತ ಇದೆ ಇದನ್ನು ಜನ ಗಮನಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೆಲವು ಸಾರಿ ಕೆಲವು ಜನ ಹೇಳ್ತಾರೆ ಘೋಷಣೆಗೆ ಹೋಗ್ತಾರೆ ಕನ್ನಡ ಉಳಿಸು